ಪುಷ್ಪ ಬಿಡುಗಡೆಗೆ ಕೌಂಟ್ಡೌನ್ ಶುರುವಾಗಿದೆ. ಐಕಾನ್ ಸ್ಟಾರ್ ಅಲ್ಲು ಅರ್ಜುನ್ ಇದೇ ಮೊದಲ ಬಾರಿಗೆ ವಿಭಿನ್ನ ಗೆಟಪ್ ನಲ್ಲಿ ಕಾಣಿಸಿಕೊಂಡಿದ್ದಾರೆ. ಈ ಪಾತ್ರ ಸ್ಟೈಲಿಶ್ ಸ್ಟಾರ್ ಬನ್ನಿಗೆ ಅದೆಷ್ಟು ಸವಾಲಾಗಿತ್ತು, ಅದೆಷ್ಟು ಶೇಡ್ಸ್ ನಲ್ಲಿ ಕಾಣಿಸಿಕೊಂಡಿದ್ದಾರೆ, ನಿಜಕ್ಕೂ ನನಗೆ ಆಶ್ಚರ್ಯವಾಯಿತು ಅಂದಿದ್ದೇಕೆ ಬನ್ನಿ. ಇಂತಹ ಇಂಟ್ರೆಸ್ಟಿಂಗ್ ವಿಚಾರಗಳನ್ನ ಟಿವಿ ನೈನ್ ಕನ್ನಡ ಜೊತೆ ಅಲ್ಲು ಅರ್ಜುನ್ ಮಾತನಾಡಿದ್ದಾರೆ. It's a very tough, challenging role. There are many shades in Pushpa. I think you'll see around some 3 or 4 stages of Pushpa. Pushpa Raj, you have to take care of it. Even I didn't know. Nene surprise him. And 2022 looks like Pushpa is going to be the best film in Telugu. I'm very fortunate about it. Party illwa Pushpa? పుష్ప అంటే ఫ్లవర్ అనుకుంటవా, ఫైరా? ಪುಷ್ಪ 2021 ಬೆಸ್ಟ್ ಸಿನಿಮಾ ಆಗತ್ತೆ. ಒಂದಲ್ಲ ಎರಡಲ್ಲ ನಾಲ್ಕು ಹಂತದಲ್ಲಿ ಪುಷ್ಪರಾಜನ ಶೇಡ್ಸ್ ಬದಲಾಗತ್ತೆ. ನಿಜಕ್ಕೂ ಇಂತಹದೊಂದು ಪಾತ್ರ ತುಂಬಾ ಕಠಿಣ ಮತ್ತು ಸವಾಲಾಗಿತ್ತು. ಈ ಮಾತುಗಳನ್ನ ಹೇಳ್ತಿರೋದು ನಾವಲ್ಲ, ಸ್ವತಃ ಐಕಾನ್ ಸ್ಟಾರ್ ಅಲ್ಲು ಅರ್ಜುನೇ ಟಿವಿ ನೈನ್ ಜೊತೆ ಬಿಚ್ಚಿಟ್ಟ ಎಕ್ಸ್ಕ್ಲೂಸಿವ್ ಸ್ಟೋರಿ. And 2022 looks like Pushpa is going to be the best film in Telugu. I'm very fortunate about it. Party illwa Pushpa? ಕೊರೋನಾ ಕರಿ ನೆರಳಲ್ಲಿ ಮುಳುಗಿ ಹೋಗಿದ್ದ ಚಿತ್ರರಂಗಕ್ಕೆ ಹೊಸ ಬಣ್ಣ ಹೊಸ ಬೆಳಕು ನೀಡೋದಕ್ಕೆ ಬರ್ತಿರೋ ದಕ್ಷಿಣದ ಬಹುದೊಡ್ಡ ಸಿನಿಮಾ ಪುಷ್ಪ. ಜನ ಥಿಯೇಟರ್ಗಳತ್ತ ನುಗ್ಗಿ ಬರಲಿದ್ದಾರೆ, ಪ್ರವಾಹದಂತೆ ಹರಿದು ಬರಲಿದ್ದಾರೆ ಎನ್ನುವುದನ್ನ ಪುಷ್ಪ ಎತ್ತಿ ಹಿಡಿಯಲಿದೆ. ಪುಷ್ಪ ಅಂದ್ರೆ ಫ್ಲವರ್ ಅನ್ಕಂಡ್ಯಾ, ಫೈರ್? I'm so happy that Pushpa is going to be the biggest film from South India in 2021. And we're all wishing that this film does really well and it gives a big message to all industries that, you know, the films are going to do well. And it sends, when a film does well, it gives hope to all the industries that the films are going to do well. People are going to come back into theaters and watch this. And I'm extremely happy that Pushpa is a film that is going to make that statement, is going to enforce that statement. 2021 ರ ದಕ್ಷಿಣದ ಬಹುದೊಡ್ಡ ಸಿನಿಮಾ, ಮೊದಲ ಪ್ಯಾನ್ ಇಂಡಿಯಾ ಸಿನಿಮಾ ಆಗಿ ಪುಷ್ಪ ಬಿಡುಗಡೆಯಾಗ್ತಿದೆ. ಈಗಾಗಲೇ ಪ್ರಚಾರದ ವೇಳೆ ಹರಿದು ಬಂದ ಜನಸಾಗರವೇ ಇದಕ್ಕೆ ಸಾಕ್ಷಿ. ಯಾಕಂದ್ರೆ ಪುಷ್ಪ ಬಗ್ಗೆ ನಿರೀಕ್ಷೆ ನೂರ್ಮಡಿಯಾಗಿದೆ. ಅಭಿಮಾನಿಗಳಂತೆಯೇ ಫುಲ್ ಜೋಶ್ ನಲ್ಲಿರುವ ಸಂಗೀತ ನಿರ್ದೇಶಕ ಕೂಡ ಪುಷ್ಪ ಚಿತ್ರದ ಮೂಲಕ ಅಲ್ಲು ಅರ್ಜುನ್ಗೆ ರಾಷ್ಟ್ರ ಪ್ರಶಸ್ತಿ ಸಿಗಲಿದೆ ಎಂದಿದ್ರು. ಇದಕ್ಕೆ ಸ್ಟೈಲಿಶ್ ಸ್ಟಾರ್ ಅಲ್ಲು ಅರ್ಜುನ್ ಉತ್ತರಿಸಿದ್ದು ಹೀಗೆ. I think DSB Garu really liked the movie a lot, and he felt personally that he really liked my performance. I think it was his way of saying that he really liked my performance. What I deserve awards is something that comes later after the film release, how people receive it, how juries like it. It's something that they have to speak about. It's not, I can't speak about my work. People have to speak about my work. Hey, dako, dako, meka, puluchi, korku, dipika, hui. ಸಂಗೀತ ನಿರ್ದೇಶಕ ದೇವಿಶ್ರೀ ಪ್ರಸಾದ್ ಇಂಥದೊಂದು ಮಾತು ಹೇಳಲು ಕಾರಣವಿದೆ. ಸದಾ ಸ್ಟೈಲಿಶ್ ಪಾತ್ರಗಳನ್ನೇ ಮಾಡಿ ಸಕ್ಸಸ್ ಕಂಡಿದ್ದ ಸ್ಟೈಲಿಶ್ ಸ್ಟಾರ್ ಇದೇ ಮೊದಲ ಬಾರಿಗೆ ಇಂಥದೊಂದು ವಿಭಿನ್ನ ಪಾತ್ರ ಮಾಡಿದ್ದಾರೆ. ಅಲ್ಲು ಅರ್ಜುನ್ ಪಾಲಿಗಿದು ತುಂಬಾ ಕಠಿಣ ಮತ್ತು ಚಾಲೆಂಜಿಂಗ್ ಪಾತ್ರವಾಗಿತ್ತು. ಇದೇ ಕಾರಣಕ್ಕೆ ಬನ್ನಿ ಡೆಡಿಕೇಶನ್ಗೆ ಮೂವಿ ಮಾಂತ್ರಿಕ ರಾಜಮೌಳಿ ಕೂಡ ಮೆಚ್ಚುಗೆ ವ್ಯಕ್ತಪಡಿಸಿದ್ರು. ಈ ಕುರಿತು ಬನ್ನಿ ಹೇಳಿದ್ದು ಹೀಗೆ. This was a very tough, challenging role, and very nice of Rajmouli Garu to give. I think he really liked the hard work that went into the film, and because he also does a lot of hard work, I think he related to that part of it. ಪ್ರಚಂಡ ಪುಷ್ಪ ಅದೆಷ್ಟು ಶೇಡ್ಗಳಲ್ಲಿ ಕಾಣಿಸಿಕೊಳ್ತಿದ್ದಾರೆ. ಎಲ್ಲಿ ಬಚ್ಚಿಟ್ಟಿದ್ಯಾ ಸರ್ಕೋ ಹೇಳು. ಹೇಳಿದ್ರೆ ನಮ್ಮ ಬಾಸ್ ಸುಮ್ಮನಿರಕ್ಕಿಲ್ಲ. ಯಾವ ಬಾಸ್? ಯಾರು ಬಾಸ್ ಅನ್ನೋ ಈ ಡೈಲಾಗ್ ಅಭಿಮಾನಿಗಳಲ್ಲಿ ಕುತೂಹಲದ ಕಿಚ್ಚು ಹಚ್ಚಿದೆ. ಸ್ಟೈಲಿಶ್ ಹಾಗೂ ಮಾಸ್ ಸೇರಿದಂತೆ ಪುಷ್ಪದಲ್ಲಿ ಹಲವು ಶೇಡ್ಗಳಿವೆ. ಇಂಥ ವಿಭಿನ್ನ ಶೇಡ್ಗಳನ್ನ ಹಂತ ಹಂತವಾಗಿ ನಾಲ್ಕು ಕಡೆ ಕಾಣಬಹುದು.
ನಾನೇನು ನೋಡ್ಲಿಲ್ಲ ಅಂತ ವಿಲ್ವಿಲ್ಲ ಅಂತ ಒದ್ದಾಡ್ತಿದ್ಯಂತಲ್ಲ ವಿಲ್ವಿಲ್ಲ ಅಂತ ಒದ್ದಾಡ್ತಿದ್ದ. There are many shades in Pushpa and it's by stage by stage, so I think you'll see around some 3 or 4 stages of Pushpa in the movie. Hey bidda idina adda, hey bidda idina adda. ಹಂತ ಹಂತವಾಗಿ ವಿಭಿನ್ನ ಶೇಡ್ಗಳಲ್ಲಿ ಕಾಣಿಸಿಕೊಳ್ಳಲಿರುವ ಪುಷ್ಪ ಈಗಾಗಲೇ ಹಾಡುಗಳಿಂದ ಸಖತ್ ಸೌಂಡ್ ಮತ್ತು ಟ್ರೆಂಡ್ ಸೆಟ್ ಮಾಡಿದೆ. ಇನ್ನು ಬನ್ನಿ ಹಾಗೂ ಡಿಎಸ್ಪಿ ಕಾಂಬಿನೇಷನ್ ಅಲ್ಲಿ ಬಂದ ಬೆಸ್ಟ್ ಆಲ್ಬಂಗಳಲ್ಲಿ ಒಂದು. First credit goes to my friend Devishree Prasad for giving me a blockbuster album. All the songs are hit in multiple languages and okkokka language lo okkokka song ba click ayind anamata. It's a very fortunate thing that I don't think anything like this happened ever. Okay, telugu lo ee version click ayindi, tamil lo inko version, song lo inko version click ayindi. So in multiple languages multiple songs have become hits and overall it's put the whole album on a different pedestal. I think I give all credit to my brother Devishree Prasad. Sire 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 utre kan kan bitkon nortira putta putta gaunu tottre hinde hinde beltira sire alla gaunu alla utta batte le raite niu nododrage alla aite nimma buddhi alla shrudhi ho antiya mama o antiya mama ಬ್ಯಾಕ್ ಟು ಬ್ಯಾಕ್ ಬ್ಲಾಕ್ ಬಸ್ಟರ್ ಕೊಡ್ತಾರ ಬನ್ನಿ ಸರಿಗಾ ಚೂಡ್ಲಿದೆ ಪುಡು ಮುದುಕ್ರ ಗಟ್ಟೋಡ್ವಿ. 2020ರಲ್ಲಿ ದಕ್ಷಿಣ ಭಾರತದಲ್ಲೇ ಬೆಸ್ಟ್ ಸಿನಿಮಾ ಅನಿಸಿಕೊಂಡಿತ್ತು ಅಲ ವೈಕುಂಠಪುರಮಲು. ಈ ಸಕ್ಸಸ್ ಬೆನ್ನಲ್ಲಿ ಮತ್ತೊಂದು ಬ್ಲಾಕ್ ಬಸ್ಟರ್ ಹಿಟ್ ನೀಡಲು ಸಜ್ಜಾಗಿದ್ದಾರೆ ಪುಷ್ಪರಾಜ್. ನೀನ್ ಅಮ್ಮಿ ಅಮ್ಮಿ ಅಂತಿದ್ರೆ ನಿನ್ ಮನ್ಯಾಕಿನೇ ಆದಂಗೆ ಸ್ವಾಮಿ. I'm very glad that you know Alavaikunthapuram has been the best film in 2021 and 2022 looks like Pushpa is going to be the best film in Telugu. I'm very fortunate about it. ತಗ್ಗೆದೆಲೆ. This is my first step. I promise. ಅಂದು ಅಲ ವೈಕುಂಠಪುರಮಲು ಸಕ್ಸಸ್ ಮೀಟ್ ನಲ್ಲಿ ಬನ್ನಿ ಹೇಳಿದ್ದ ಮಾತಿದು. ಅದು ನನ್ನ ಮೊದಲ ಹೆಜ್ಜೆಯಾದ್ರೆ ಎರಡನೇ ಹೆಜ್ಜೆ ಪುಷ್ಪ ಆಗಿರುವುದು ಖುಷಿ ತಂದಿದೆ ಅಂತಿದ್ದಾರೆ ಬನ್ನಿ. ವೈಕುಂಠಪುರಮ ಇಸ್ ಮೈ ಬಿಗಿನಿಂಗ್ ಸ್ಟೆಪ್. ಆ ಸಿನಿಮಾ ಸ್ಟಾರ್ಟ್ ಏನಪ್ಪನೇ ಅನ್ಕೊಂಡು ಇಕ್ಕಡ ನಿಂಚಿದ್ದೆ ನಾ ಫಸ್ಟ್ ಸ್ಟೆಪ್ ಅನ್ಕೊಂಡೆ ಪಂಜೆ ಇಲ್ಲಿ ಅಂತ ಹೇಳಿ. ದಟ್ಸ್ ವೈ ಯುನೋ ಜನರಲಿ ಐ ಟುಕ್ ದಟ್ ಆಸ್ ಮೈ ಫಸ್ಟ್ ಸ್ಟೆಪ್ ಅಂಡ್ ಐ ಥಿಂಕ್ ಐ ಆಮ್ ಮೂವಿಂಗ್ ಅಹೆಡ್ ಲಿಟಲ್ ಬೈ ಲಿಟಲ್. Let's see how far this journey goes. I'm very happy that after that Alavaikunthapuram, my second step is Pushpa. It's going one step up and I'm very happy about this journey. ಹಂತ ಹಂತವಾಗಿ ದಕ್ಷಿಣದಲ್ಲಿ ದಂಡಯಾತ್ರೆ ಶುರು ಮಾಡಿರುವ ಐಕನ್ ಸ್ಟಾರ್ ಉತ್ತರ ಸೇರಿದಂತೆ ದಕ್ಷಿಣದಲ್ಲೂ ಕೋಟ್ಯಾನುಕೋಟಿ ಅಭಿಮಾನಿಗಳನ್ನ ಸಂಪಾದಿಸಿದ್ದಾರೆ. ಅದರಲ್ಲೂ ಕನ್ನಡದ ಅಭಿಮಾನಿಗಳ ಪ್ರೀತಿ ಸಿಕ್ಕಿರುವುದೇ ನನ್ನ ಅದೃಷ್ಟ ಅಂತ ಭಾವಿಸಿದ್ದಾರೆ ಸ್ಟೈಲಿಶ್ ಸ್ಟಾರ್. ಕರ್ನಾಟಕದಲ್ಲಿ ಫಸ್ಟ್ ಸಿನಿಮಾ ಯುನೋ ಫಸ್ಟ್ ಆರ್ಯ ಅಪ್ಪಡ ನಿಂಚೇ ಜನಾಲು ಬಾ ರಿಸೀವ್ ಚೇಸ್ಕೊಂಟಾಂ, ಸಿನಿಮಾಲು ಬಾ ಚೂಡ್ತಾಂ, ತೆಲುಗು ಸಿನಿಮಾಲು ಬಾ ರಿಸೀವ್ ಚೇಸ್ಕೊಂಡು ಚೂಡ್ತಾಂ. ಆ ಪ್ರೇಮ వాళ్ళు మొదటి నుంచే చూపిస్తున్నారు అన్నమాట. సో ఆ ప్రేమ అలా చూపించినందుకు మేమందరం నిజంగా చాలా అదృష్టంగా భావిస్తాం. అంటే వేరే స్టేట్ నుంచి అంతమంది జనాలు చూసి దాన్ని ఒక సినిమాను అభిమానిస్తాం అనేది మేము చాలా అదృష్టంగా భావిస్తాం. ఎందుకంటే మా స్టేట్లో జనాలు మమ్మల్ని అభిమానిస్తాం అనేది మంచి విషయమే, కానీ ఇంకో స్టేట్ నుంచి అభిమానిస్తాం అనేది అంత కదా ఒక గొప్ప విషయం. దానికి మేము మేమందరం కూడా కర్ణాటక ప్రేక్షకులకి చాలా
ಬೆಂಗಳೂರು ಸೇರಿದಂತೆ ದಕ್ಷಿಣದ ಬಹುತೇಕ ಭಾಗಗಳಲ್ಲಿ ಸ್ಟೈಲಿಶ್ ಸ್ಟಾರ್ಗೆ ದೊಡ್ಡ ಅಭಿಮಾನಿ ಬಳಗವಿದೆ. ಸದ್ಯ ಇದೇ ಮೊದಲ ಬಾರಿಗೆ ಪ್ಯಾನ್ ಇಂಡಿಯಾ ಸಿನಿಮಾದಲ್ಲಿ ಕಾಣಿಸಿಕೊಂಡಿರೋ ಪುಷ್ಪ ಅಲಿಯಾಸ್ ಪುಷ್ಪರಾಜ್ ಫ್ಲವರ್ ಅಲ್ಲ ಫೈರ್ ಅಂತೆ ಸ್ಫೋಟಿಸಲು ಸಜ್ಜಾಗಿದ್ದಾರೆ. ಈಗಾಗಲೇ ವಿಶ್ವದಾದ್ಯಂತ ಬಿಡುಗಡೆಗೆ ಸಜ್ಜಾಗಿದ್ದು, ಬಿಡುಗಡೆಗೂ ಮೊದಲೇ ಪ್ರಚಂಡ ಪುಷ್ಪ ಕೋಟ್ಯಾನುಕೋಟಿ ಲೂಟಿ ಮಾಡಿದೆ. ಪುಷ್ಪ ಅಂದ್ರೆ ಫ್ಲವರ್ ಅನ್ಕಂಡ್ಯ, ಫೈರ್ ಪಾರ್ಟಿ ಇಲ್ವಾ ಪುಷ್ಪ? ಅಲ್ಲು ಅರ್ಜುನ್ ಈವರೆಗೂ ಮಾಡಿರೋದು 20 ಸಿನಿಮಾ. ಇದರಲ್ಲಿ 100 ಕೋಟಿ ಕ್ಲಬ್ ಸೇರಿರೋದು ಒಂದೇ ಒಂದು ಚಿತ್ರ ಮಾತ್ರ. 20 ಸಿನಿಮಾಗಳ ಬಳಿಕ ಮೊದಲ ಬಾರಿಗೆ ಪ್ಯಾನ್ ಇಂಡಿಯಾ ಸಿನಿಮಾ ರಿಲೀಸ್ಗೂ ಮೊದಲೇ ಅದೆಷ್ಟು ಕೋಟಿ ದೋಚಿದೆ ಗೊತ್ತಾ? ಬೆಳಕನ್ನು ತಿಂತದೆ ಎಲೆ, ಎಲೆಯನ್ನು ತಿಂತದೆ ಮೇಕೆ, ಎಲೆಯನ್ನು ತಿಂತದೆ ಮೇಕೆ, ಮೇಕೆಯ ತಿಂತದೆ ಹುಲಿ, ಮೇಕೆಯ ತಿಂತದೆ ಹುಲಿ, ಇದು ಹಸಿವಿನ ಹಾವಳಿ, ಇದು ಹಸಿವಿನ ಹಾವಳಿ. ಬೆಳಕನ್ನು ತಿಂತದೆ ಎಲೆ, ಎಲೆಯನ್ನು ತಿಂತದೆ ಮೇಕೆ, ಮೇಕೆಯನ್ನ ತಿಂತದೆ ಹುಲಿ, ಇದು ಹಸಿವಿನ ಹಾವಳಿ. ಹೌದು, ಪುಷ್ಪ ಅವತಾರವೆತ್ತಿದ್ದ ಅಲ್ಲು ಅರ್ಜುನ್ ಗೀಗ ದಾಖಲೆಯ ಹಸಿವು ಶುರುವಾಗಿದೆ. ಇದೇ ಹಸಿವಿನಿಂದ ಸ್ಟೈಲಿಶ್ ಸ್ಟಾರ್ ಅಲ್ಲು ಅರ್ಜುನ್ ಗಲ್ಲಾಪೆಟ್ಟಿಗೆ ಧೂಳಿಪಟ ಮಾಡೋಕೆ ಸಜ್ಜಾಗಿದ್ದಾರೆ. ಭೂಮಂಡಲದಲ್ಲಿ ಎಲ್ಲೂ ಸಿಗದೆ ಇರೋ ಮರ ನಮ್ಮ ಶೇಷಾಚಲದ ಕಾಡಲ್ಲಿ ಸಿಗುತ್ತೆ. ಇಲ್ಲಿಂದಾನೆ ಕೋಟಿಗಟ್ಟಲೆ ಸರಕು ಬೇರೆ ದೇಶಗಳಿಗೆ ಸ್ಮಗ್ಲಿಂಗ್ ಆಗುತ್ತೆ. ಗೋಲ್ಡ್ ಕಾಣೋ ಇದು, ಭೂಮಿ ಮೇಲೆ ಬೆಳೆಯೋ ಬಂಗಾರ, ಹೆಸರು ರಕ್ತ ಚಂದನ. ಭೂಮಿ ಮೇಲಿನ ಬಂಗಾರ ರಕ್ತ ಚಂದನ. ಇದೇ ರಕ್ತ ಚಂದನಕ್ಕಾಗಿ ಅಲ್ಲು ಅರ್ಜುನ್ ರಗಡ್ ಲುಕ್ ನಲ್ಲಿ ಕಾಡಲ್ಲಿ ಯುದ್ಧಕ್ಕೆ ನಿಂತಿದ್ದಾರೆ. ದಟ್ಟ ಕಾನೂನದ ನಡುವೆಯೇ ಬರ್ಜರಿ ಬಿಸ್ನೆಸ್ ಶುರು ಮಾಡಿದ್ದಾರೆ. ಈಗಾಗಲೇ ಭಾರಿ ನಿರೀಕ್ಷೆ ಹುಟ್ಟಿಸಿರೋ ಸಿನಿ ಪ್ರಿಯರ ಮನೆಯಂಗಳದಲ್ಲಿ ಹೈಪ್ ಕ್ರಿಯೇಟ್ ಮಾಡಿರೋ ಅಲ್ಲು ಅರ್ಜುನ್ ಪುಷ್ಪ ಲುಕ್ ಇಡೀ ಭಾರತೀಯ ಚಿತ್ರರಂಗದಲ್ಲಿ ಸಿಕ್ಕಾಪಟ್ಟೆ ಸಂಚಲನ ಮೂಡಿಸಿದೆ. ಪುಷ್ಪಕ್ಕಾಗಿ ಅಲ್ಲು ಅರ್ಜುನ್ ಬಾಡಿ ಟ್ರಾನ್ಸ್ಫಾರ್ಮೇಶನ್ ಮೂಗಿನ ಮೇಲೆ ಬೆರಳಿಟ್ಟು ನೋಡುವಂತಿದೆ. ಇದೇ ಲೆಕ್ಕಾಚಾರದಲ್ಲಿ ಪುಷ್ಪ ಬಾಕ್ಸ್ ಆಫೀಸ್ ಧೂಳಿಪಟ ಮಾಡಿ ಗಲ್ಲಾಪೆಟ್ಟಿಗೆ ಸೌಂಡ್ ಮಾಡಿ ಬ್ಲಾಕ್ ಬಸ್ಟರ್ ಸಿನಿಮಾ ಆಗೋದ್ರಲ್ಲಿ ಅನುಮಾನವೇ ಇಲ್ಲ. ಅಷ್ಟೇ ಯಾಕೆ, ಅಲ್ಲು ಅರ್ಜುನ್ ಪುಷ್ಪ 100 ಕೋಟಿ ಕ್ಲಬ್ ಸೇರೋದು ಪಕ್ಕಾ ಆಗಿದೆ. ಭಾಷೆಗಳಲ್ಲಿ ರಿಲೀಸ್ ಆಗ್ತಿರೋ ಪುಷ್ಪ ಚಿತ್ರರಂಗದಲ್ಲಿ ಹೊಸ ಹೈಪ್ ಕ್ರಿಯೇಟ್ ಮಾಡಿದೆ. ರಿಲೀಸ್ಗೂ ಮೊದಲೇ ಕೋಟಿ ಕೋಟಿ ಲೂಟಿ ಮಾಡಿ ಗಲ್ಲಾಪೆಟ್ಟಿಗೆ ಉಡೀಸ್ ಮಾಡುವ ಮುನ್ಸೂಚನೆ ನೀಡಿದೆ. ಈ ಚಿತ್ರದ ಪ್ರೀ ರಿಲೀಸ್ ಕಲೆಕ್ಷನ್ ನೋಡಿದ್ರೆ ಗೊತ್ತಾಗುತ್ತೆ ಪುಷ್ಪದ ಬಾಕ್ಸ್ ಆಫೀಸ್ ಓಟ ಅದೆಷ್ಟು ವೇಗ ಪಡೆದುಕೊಂಡಿದೆ ಅಂತ. ಇಪ್ಪತ್ತು ಸಿನಿಮಾದಲ್ಲಿ 100 ಕೋಟಿ ಸೇರಿದ್ದು ಒಂದು ಸಿನಿಮಾ, 100 ಕೋಟಿ ಕ್ಲಬ್ ಸೇರಿದ್ದ ಅಲ ವೈಕುಂಠಪುರಮುಲು. ಅಲ್ಲು ಅರ್ಜುನ್ ಇದುವರೆಗೆ 20 ಸಿನಿಮಾಗಳಲ್ಲಿ ನಟಿಸಿದ್ದಾರೆ. ಈ 20 ಸಿನಿಮಾಗಳಲ್ಲಿ 100 ಕೋಟಿ ಕ್ಲಬ್ ಸೇರಿದ್ದು ಸೆನ್ಸೇಷನಲ್ ಕ್ರಿಯೇಟ್ ಮಾಡಿದ್ದು ಕೇವಲ ಒಂದೇ ಒಂದು ಸಿನಿಮಾ, ಅದು 2020 ರಿಲೀಸ್ ಆದ ಅಲ ವೈಕುಂಠಪುರಮುಲು. ವೈಕುಂಠಪುರ ಪೂಜಾ ಹೆಗಡೆ ಜೊತೆ ರೊಮ್ಯಾನ್ಸ್ ಮಾಡಿದ ಅಲ್ಲು, ಬಂಟು ಅವತಾರವೆತ್ತಿದ್ದ ಅಲ್ಲು ಮೊದಲ ಬಾರಿ ಬರೋಬ್ಬರಿ 100 ಕೋಟಿ ಕ್ಲಬ್ ಸೇರಿದ್ರು. ಅಲ ವೈಕುಂಠಪುರಮುಲು 100 ಕೋಟಿ ಬಜೆಟ್ನಲ್ಲಿ ತೆಲುಗಿನಲ್ಲಿ ತಯಾರಾದ ಚಿತ್ರ. 1000 ಹೆಚ್ಚು ಥಿಯೇಟರ್ಗಳಲ್ಲಿ ರಿಲೀಸ್ ಆಗಿ ಪ್ರಪಂಚದಾದ್ಯಂತ ಬರೋಬ್ಬರಿ 284 ಕೋಟಿ ಬಾಚಿಕೊಂಡು ಹೊಸ ರೆಕಾರ್ಡ್ ಬರೆದಿತ್ತು. ಬಂಟು ರೆಕಾರ್ಡ್ ಬ್ರೇಕ್ ಮಾಡಲಿರೋ ಪುಷ್ಪ
ಪುಷ್ಪ ಪ್ರೀ ರಿಲೀಸ್ ಬಿಸ್ನೆಸ್ ಅದೆಷ್ಟು ಗೊತ್ತಾ? ಅಲಾ ವೈಕುಂಠಪುರಂಲೋ ಬಳಿಕ ಅಲ್ಲು ಅರ್ಜುನ್ ಪುಷ್ಪ ಅವತಾರವೆತ್ತಿದ್ದಾರೆ. ಈ ಅವತಾರ ಅಲಾ ವೈಕುಂಠಪುರಂಲೋಗಿಂತಲೂ ಹೆಚ್ಚು ನಿರೀಕ್ಷೆ ಹುಟ್ಟಿಸಿದೆ. ಯಾಕಂದ್ರೆ ವಿಶ್ವದಾದ್ಯಂತ ಪುಷ್ಪ ಮಾಡಿರೋ ಪ್ರೀ ರಿಲೀಸ್ ಬಿಸ್ನೆಸ್ ನೋಡಿದ್ರೆ ಗೊತ್ತಾಗುತ್ತೆ, ಎಲ್ಲಾ ದಾಖಲೆಗಳನ್ನ ಪುಡಿಗಟ್ಟಿ ಬಾಕ್ಸ್ ಆಫೀಸ್ ನಲ್ಲಿ ಕೋಟಿ ಕೋಟಿ ದೋಚೋದ್ರಲ್ಲಿ ನೋ ಡೌಟ್. ಪುಷ್ಪ, ಪುಷ್ಪ ರಾಜ್, ನಾನ್ ಮಗನ್ ತಗ್ಗೆದೆ. ಅಲ್ಲೂ ಪುಷ್ಪ ಪ್ರೀ ರಿಲೀಸ್ ಬಿಸ್ನೆಸ್ 250 ಕೋಟಿ. ಪುಷ್ಪರಾಜನ ಅವತಾರಕ್ಕೆ ಸಿನಿ ಪ್ರಿಯರು ಕುಂತಲ್ಲೇ ಶಿಳ್ಳೆ ಹೊಡೆದಿದ್ದಾರೆ. ಹೀಗಾಗಿ ಪುಷ್ಪ ಬಿಡುಗಡೆಗೂ ಮೊದಲೇ ಕೋಟಿ ಕೋಟಿ ಬಾಚಿಕೊಂಡಿದೆ. ಒಟಿಟಿ ಹಾಗೂ ಡಿಜಿಟಲ್ ರೈಟ್ಸ್ ಎಲ್ಲಾ ಸೇರಿ ಬರೋಬ್ಬರಿ 250 ಕೋಟಿ ಬಿಸ್ನೆಸ್ ಮಾಡಿದೆ ಎನ್ನಲಾಗ್ತಿದೆ. ಅದರಲ್ಲೂ ಕೇವಲ ಆಂಧ್ರಪ್ರದೇಶ ಹೈದರಾಬಾದ್ ಸುತ್ತಮುತ್ತ ಬರೋಬ್ಬರಿ 102 ಕೋಟಿ ಬಿಸ್ನೆಸ್ ಮಾಡಿ ಸದ್ಯ ಪುಷ್ಪಾಗೆ ಬಾಕ್ಸ್ ಆಫೀಸ್ ನಲ್ಲಿ ಸರಿಸಾಟಿ ಯಾರಿಲ್ಲ ಅನ್ನೋದನ್ನ ಸಾಬೀತು ಮಾಡಿದೆ. ಪುಷ್ಪ ಅಂದ್ರೆ ಫ್ಲವರ್ ಅನ್ಕೊಂಡ್ಯಾ, ಫೈರ್. ಅಲ್ಲೂ ಅರ್ಜುನ್ ಪುಷ್ಪ ಪ್ರೀ ರಿಲೀಸ್ ಬಿಸ್ನೆಸ್ ಚಿತ್ರದ ನಿರೀಕ್ಷೆ ದುಪ್ಪಟ್ಟು ಮಾಡಿದೆ. ನೈಜಾಮ್ನಲ್ಲಿ ಬರೋಬ್ಬರಿ 36 ಕೋಟಿ ಲೂಟಿ ಮಾಡಿದ್ರೆ ವೈಜಾಗ್ನಲ್ಲಿ 12 ಕೋಟಿ 25 ಲಕ್ಷ ಬಿಸ್ನೆಸ್ ಮಾಡಿದೆ. ಪೂರ್ವ ಗೋದಾವರಿಯಲ್ಲಿ 8 ಕೋಟಿ 15 ಲಕ್ಷ, ಪಶ್ಚಿಮ ಗೋದಾವರಿಯಲ್ಲಿ 7 ಕೋಟಿ 15 ಲಕ್ಷ, ಕೃಷ್ಣಾದಲ್ಲಿ 7 ಕೋಟಿ 65 ಲಕ್ಷ ದೋಚಿದೆ. ಇನ್ನು ಗುಂಟೂರಿನಲ್ಲಿ 9 ಕೋಟಿ 20 ಲಕ್ಷ, ನೆಲ್ಲೂರು 4 ಕೋಟಿ 10 ಲಕ್ಷ, ಸೀಡೆಡ್ನಲ್ಲಿ ಬರೋಬ್ಬರಿ 18 ಕೋಟಿ ಗಳಿಸಿಕೊಂಡಿದೆ. ಕೇವಲ ತೆಲುಗು ರಾಜ್ಯದ ಸುತ್ತಮುತ್ತ ಬರೋಬ್ಬರಿ 102 ಕೋಟಿ ದೋಚಿದೆ. ಎಲ್ ಬಚ್ಚಿಟ್ಟಿದ್ಯಾ ಸರ್ಕು ಹೇಳು. ಹೇಳಿದ್ರೆ ನಮ್ ಬಾಸ್ ಸುಮ್ಮನಿರಕ್ಕಿಲ್ಲ. ಯಾವ ಬಾಸ್? ಬರೋಬ್ಬರಿ 250 ಕೋಟಿ ವೆಚ್ಚದಲ್ಲಿ ತಯಾರಾದ ಪುಷ್ಪ ಕರ್ನಾಟಕ, ಕೇರಳ, ತಮಿಳುನಾಡಿನಲ್ಲೂ ಭರ್ಜರಿ ಕಲೆಕ್ಷನ್ ಮಾಡಿದೆ. ಕರ್ನಾಟಕದಲ್ಲಿ ಪುಷ್ಪ ಬರೋಬ್ಬರಿ 9 ಕೋಟಿ ಪ್ರೀ ರಿಲೀಸ್ ಬಿಸ್ನೆಸ್ ಮಾಡಿದೆ. ನೆರೆಯ ತಮಿಳುನಾಡಿನಲ್ಲಿ 6 ಕೋಟಿ, ಕೇರಳದಲ್ಲಿ 4 ಕೋಟಿ ದೋಚಿದೆ. ಇನ್ನು ದೇಶದ ವಿವಿಧೆಡೆ 11 ಕೋಟಿ ಮತ್ತು PNP ನಲ್ಲಿ 4.5 ಕೋಟಿ ಬಿಸ್ನೆಸ್ ಮಾಡಿದೆ. ವಿಶ್ವದಾದ್ಯಂತ ಎಲ್ಲಾ ಸೇರಿಸಿ ಬರೋಬ್ಬರಿ 150 ಕೋಟಿ ಬಿಸ್ನೆಸ್ ಮಾಡಿದೆ. ಈ ಲೋಕ ನಿಮ್ಗೆ ತುಪ್ಪಾಕಿ ಕೊಟ್ಟೈತೆ, ನಮ್ ಕೊಡ್ಲಿ ಕೊಟ್ಟೈತೆ. ಪ್ಯಾನ್ ಇಂಡಿಯಾ ಸಿನಿಮಾ ಪುಷ್ಪ ಬರೋಬ್ಬರಿ 250 ಕೋಟಿ ವೆಚ್ಚದಲ್ಲಿ ತಯಾರಾಗಿರೋ ಹೈ ವೋಲ್ಟೇಜ್ ಸಿನಿಮಾ. ಹೈ ವೋಲ್ಟೇಜ್ ಹೈ ಬಜೆಟ್ ಸಿನಿಮಾ ಅಲ್ಲು ಅರ್ಜುನ್ ಮೊದಲ ಪ್ಯಾನ್ ಇಂಡಿಯಾ ಸಿನಿಮಾ. ಬಿಡುಗಡೆಗೂ ಮೊದಲೇ ಈ ಮೊತ್ತದಲ್ಲಿ ಬಿಸ್ನೆಸ್ ಮಾಡಿದೆಯಲ್ರೆ, ಇನ್ನು ರಿಲೀಸ್ ಆದ್ಮೇಲೆ ಗಲ್ಲಾಪೆಟ್ಟಿಗೆ ಭರ್ತಿಯಾಗೋದ್ರಲ್ಲಿ ಅನುಮಾನವಿಲ್ಲ. ಅಲ್ಲು ಅರ್ಜುನ್ ಮತ್ತೆ 100 ಕೋಟಿ ಕ್ಲಬ್ ಸೇರೋದ್ರಲ್ಲಿ ಎರಡು ಮಾತಿಲ್ಲ. ಪುಷ್ಪ ಅಂದ್ರೆ ಫ್ಲವರ್ ಅನ್ಕೊಂಡ್ಯಾ, ಫೈರ್. ಪಾರ್ಟಿ ಇಲ್ವಾ ಪುಷ್ಪ?